ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕ್ಷೇತ್ರಗಳಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅನ್ನುವಂತ ಸಮೀಕ್ಷೆಯನ್ನ ಪವರ್ ಟಿವಿ ನಡೆಸ್ತಾ ಇದೆ. ನಮ್ಮ ಎಂಎಲ್ಎ ಅನ್ನುವಂತ ಸಮೀಕ್ಷೆ ಈಗಾಗಲೇ ಮೊದಲನೆಯ ಕ್ಷೇತ್ರಕ್ಕೆ ಸಖತ್ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಬಾಗಲಕೋಟೆ ಕ್ಷೇತ್ರ ಮೊದಲನೇ ಕ್ಷೇತ್ರವಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಈ ಕ್ಷೇತ್ರಕ್ಕೆ ಕರೆಗಳ ಮಹಾಪೂರ ಆಗಮಿಸ್ತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ಬಾಗಲಕೋಟೆ ಕ್ಷೇತ್ರದ ಫಲಿತಾಂಶ ಪ್ರಕಟವಾಗುತ್ತೆ. ಬಾಗಲಕೋಟೆ ಸಮೀಕ್ಷೆಯಲ್ಲಿ ಯಾರ ಪರ ಜನಾಭಿಪ್ರಾಯ ಇದೆ, ಸದ್ಯಕ್ಕೆ ಯಾವ ರೀತಿ ಇದೆ ಎಲೆಕ್ಷನ್ ಸೆಂಟರ್ ನಲ್ಲಿ ಕರೆಗಳ ಜೋಶ್ ಅನ್ನೋದನ್ನ ನೋಡಬೇಕು. ಬಹಳಷ್ಟು ಉತ್ತಮ ರೆಸ್ಪಾನ್ಸ್ ಬಾಗಲಕೋಟೆ ಕ್ಷೇತ್ರದಿಂದ. ನಮ್ಮ ಎಲೆಕ್ಷನ್ ಸೆಂಟರ್ ನಿಂದ ನಮ್ಮ ಪ್ರತಿನಿಧಿ ಶಶಿಧರ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, ಹೇಗಿದೆ ಅಲ್ಲಿನ ಪರಿಸ್ಥಿತಿ, ಯಾವ ರೀತಿಯಲ್ಲಿದೆ ಕರೆಗಳು, ಯಾವ ರೀತಿ ಬರ್ತಾ ಇದೆ ಬಾಗಲಕೋಟೆಯ ಸದ್ಯದ ಪರಿಸ್ಥಿತಿ, ಏನ್ ಗೋಚರ ಆಗ್ತಾ ಇದೆಯಾ ಶಶಿಧರ್? ಪ್ರಣುತ್, ಪ್ರಮುಖವಾಗಿ ಬಾಗಲಕೋಟೆ ಏನು ವಿಧಾನಸಭಾ ಕ್ಷೇತ್ರ ಅಂದರೆ ಸಾಕು, ಇಲ್ಲಿ ಸಾಕಷ್ಟು ಪ್ರಸಿದ್ಧಿಯಾದಂಥ ಮತ್ತು ಸಾಕಷ್ಟು ಇತಿಹಾಸ ಹೊಂದಂಥ ಒಂದು ಕ್ಷೇತ್ರ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಗಂಗರು, ಚಾಲುಕ್ಯರು, ಗ್ರೀಕರು ಸೇರಿದಂತೆ ಆಳ್ವಿಕೆ ನಡೆಸಿದಂಥ ಸುಮಾರು ನೂರಾರು ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಕ್ಷೇತ್ರ, ಹಾಗಾಗಿ ಸಾಕಷ್ಟು ಪ್ರಸಿದ್ಧ ಇತಿಹಾಸ ಹೊಂದಿರುವಂಥ ಈ ಕ್ಷೇತ್ರದಲ್ಲಿ ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ಗಾಗಲಿ ಬಿ ಜೆ ಪಿಗಾಗಲಿ ಜೆ ಡಿ ಎಸ್ಗಾಗಲಿ ಎಲ್ಲೂ ಕೂಡ ಇವರು ಅಧಿಕಾರವನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಸಾಕಷ್ಟು ಬುದ್ಧಿವಂತ ಮತದಾರರು ಇರುವಂಥ ಕ್ಷೇತ್ರ ಇದಾಗಿರೋದ್ರಿಂದ ಒಂದು ಬಾರಿ ಕಾಂಗ್ರೆಸ್ಗೆ ಅವಕಾಶವನ್ನು ಕೊಟ್ಟರೆ ಮತ್ತೊಂದು ಬಾರಿ ಬಿ ಜೆ ಪಿಗೆ ಅವಕಾಶ ಕೊಡುವಂಥ ಬುದ್ಧಿವಂತ ಜನರು ಕೂಡ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಅತಿ ಹೆಚ್ಚು ಪ್ರವಾಹ ಬರುವ ಜಿಲ್ಲೆ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಈ ಒಂದು ಭಾಗದಲ್ಲಿ ಪ್ರವಾಹ ಬಂದಾಗ ಯಾರು ಆ ಒಂದು ಜನರ ಕೈ ಹಿಡಿತಾರೋ ಅಂಥವರಿಗೆ ಆಯ್ಕೆ ಮಾಡುವಂಥ ಬುದ್ಧಿವಂತ ಮತದಾರರುವಂಥ ಈ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನ ಈಗಾಗಲೇ ಪ್ರಾರಂಭವಾಗಿದೆ. ಇನ್ನೂ 12 ಗಂಟೆಗಳ ಕಾಲ ಒಂದು ಫೋನ್ ಮಾಡೋದಕ್ಕೆ ಆ ಕಾವಲಾವಕಾಶ ಇರೋದ್ರಿಂದ ಸಾಕಷ್ಟು ಕರೆಗಳು ಈಗಾಗಲೇ ಹರಿದು ಬರ್ತಿದೆ. ನೋಡ್ತಾ ಇರ್ಬೋದು, ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಕಾಲ್ ಮಾಡ್ತಿದ್ದಾರೆ. ಮತ್ತು ನಮ್ಮ ಪ್ರತಿ ಇಲ್ಲಿರುವಂಥ ಎಲ್ಲ ಸರ್ವೇಯರ್ ಕೂಡ ಈಗಾಗಲೇ ಕಾಲ್ ರಿಸೀವ್ ಮಾಡಿ ಯಾರಿಗೆ ಮತಯಾಚನೆ ಮಾಡ್ತಿದ್ರೆ ಅವರನ್ನು ಮತನ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸದ್ಯಕ್ಕೆ ಇರುವಂಥ ಬಿ ಜೆ ಪಿಯ ವೀರಭದ್ರಯ್ಯನವರು ಕಳೆದ 2018ರಲ್ಲಿ ಬಿ ಜೆ ಪಿಯಿಂದ ಆಯ್ಕೆಯಾಗಿದ್ದರು. ಈಗ ಅದರಿಂದ ಹಿಂದೆ ಇದ್ದಂಥವರು ಕಾಂಗ್ರೆಸ್ಸಿಂದ ಉಲ್ಲಯ್ಯನವರು ಆಯ್ಕೆಯಾಗಿದ್ದರು. ಹಾಗಾಗಿ ಒಂದು ಬಾರಿ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟರೆ ಮತ್ತೊಂದು ಬಾರಿ ಬಿ ಜೆ ಪಿಗೆ ಅವಕಾಶ ಕೊಡುವಂಥ ಒಂದು ಪದ್ಧತಿ ಇಲ್ಲಿ ಇದೆ. ಹಾಗಾಗಿ ಈಗ ಕಾಲಗಳು ಈಗ ಬರ್ತಿರುವಂಥ ಕಾಲ ಕರೆಗಳನ್ನು ನೋಡಿದರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಈ ಬಾರಿ ಅವಕಾಶ ಕೊಡುವಂಥ ಎಲ್ಲ ಲಕ್ಷಣ ಕೂಡ ಕಾಣಿಸಿದೆ. ಹಾಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಪರ ಒಂದಷ್ಟು ಕರೆಗಳ ಸಂಖ್ಯೆ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಇನ್ನೂ ಒಂದು ಗಂಟೆಗಳ ಕಾಲ ಸಮಾವಕಾಶ ಇರೋದ್ರಿಂದ ಇನ್ನೂ ಯಾರಿಗೆ ಅತಿ ಹೆಚ್ಚು ಕರೆಗಳು ಬರುತ್ತೆ ಅಂತ ಕೂಡ ಕಾದು ನೋಡಬೇಕಿದೆ. ಹಾಗಾಗಿ ಸಂಪೂರ್ಣವಾಗಿ ಈ ಫಲಿತಾಂಶವನ್ನು ನೀವು ನೋಡಲೇಬೇಕಾದ್ರೆ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಫಲಿತಾಂಶ ಪ್ರಕಟ ಆಗುತ್ತೆ. ಅಲ್ಲಿವರೆಗೂ ಕೂಡ ಪವರ್ ಟಿವಿಯನ್ನು ನೋಡಬೇಕಾಗುತ್ತೆ ಪ್ರಣೋತ್.